ನಾನು ಮದುವೆ ಆಗಿರೋ ಹುಡುಗಿ ಹಿಂದೆ ಬಿದ್ದಿದ್ದೀನಿ ಅಂತ ತಿಳ್ಕೊಂಡು ನನ್ನ ತಂಗಿ ಮದುವೆ ಬೇಡ ಅಂತ ಹೇಳ್ತಾ ಇದೀರಾ ಸರ್? ನಿಮಗೆ ಗೊತ್ತಾ ಸರ್ ಸ್ಟೋರಿ ಏನು ಅಂತ? ನಾನು ಖುಷಿ ಮುಂಚೆಯಿಂದ ತುಂಬಾ ಪ್ರೀತಿಸ್ತಾ ಇದ್ವಿ ಈ ವಿಚಾರ ಅವರ ಮನೆಯಲ್ಲಿ ಗೊತ್ತಾಗಿ ಮದುವೆಗೆ ಒಪ್ಪಿಕೊಳ್ಳಲಿಲ್ಲ ಯಾಕೆ ಅಂತ ಗೊತ್ತಾ ಸರ್? ನನಗೆ ಅವಾಗ ಕೆಲಸ ಇರಲಿಲ್ಲ ಕೆಲಸ ಸಿಕ್ಕಿದ್ರೆ ಮದುವೆ ಮಾಡ್ತಾರೆ ಅಂತ ಅನ್ನಿಸ್ತು ಕೆಲಸನ ಹುಡುಕೊಂಡು ಅಮೆರಿಕಾಗೆ ಹೋದೆ ಅಮೆರಿಕಾ ಕೆಲಸ ಮುಗಿಸ್ಕೊಂಡು ನಾನು ಇಲ್ಲಿ ಬರೋಷ್ಟೊತ್ತಿಗೆ ಖುಷಿಗೆ ಮದುವೆ ಮಾಡಿಸ್ಬಿಡಿದ್ರು ಸರ್ ಬಲವಂತದ ಮದುವೆ ಹೌದು ಸರ್ ಇವಳು ಮದುವೆ ಆಗಿರೋ ಹುಡುಗನಿಗೆ ಅವಳ ಕಂಡ್ರೆ ಇಷ್ಟನೇ ಇರಲಿಲ್ಲ ಯಾಕೆಂದ್ರೆ ಆ ಹುಡುಗ ಇನ್ನೊಂದು ಹುಡುಗಿನ ಇಷ್ಟಪಡ್ತಾ ಇದ್ದ ಮದುವೆ ಆಗಿ 4 ತಿಂಗಳಿಗೇನೆ ಡಿವೋರ್ಸ್ ಗೆ ಬಂದು ಕೂತಿದೆ ಅವಳಿಗೆ ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ ಕಂಗಾಲ ಕೂತಿದ್ಲು ಸರ್ ನಾನು ಬಾಳ್ ಕೊಡ್ತೀನಿ ಅಂತ ಹೇಳಿದೆ ತಪ್ಪ ಸರ್ ಬಾಳ್ ಕೊಡದಕ್ಕೆ ಹೊಂಟಿದ್ಯಾ ತಪ್ಪು ಅನಿಸ್ತಿಲ್ಲ ಅವರ ಮನೆಯವರು ಇದನ್ನ ತಪ್ಪಾಗಿ ತಿಳ್ಕೊಂಡಿದ್ದಾರೆ ನಾನು ಅವಳ ತಲೆ ಕೆಡಿಸಿದಿನಿ ಅಂತ ಅದನ್ನ ನೀವು ನಂಬಿಕೊಂಡು ಚಂದ್ರಿ ಮದುವೆ ಬೇಡ ಅಂತ ಹೇಳ್ತಾ ಇದೀರಾ ಇದು ಸರಿನಾ ಸರ್ ತಪ್ಪೆ ಯಾರದೋ ತಪ್ಪೆ ಯಾರಿಗೋ ಶಿಕ್ಷೆ ಈ ಮಾಂಸ ಮಡ್ಡಿ ತಿಂದ್ಬಿಟ್ಟು ಮಂಡೆ ಮಂದಾಗಿ ಹೋಗ್ಬಿಟ್ಟಿರ್ತದೆ ಕೊಡಪ್ಪ ಕಾಸು ಮಾಡೇ ಬಿಡುವ ಮದುವೆ ಚಂದ್ರಿದು ಸರಿ ಸರ್ ಏನ್ ತೆಲುಗು ಸಿನಿಮಾ ಹೀರೋ ಅನ್ಕೊಂಡ್ಬಿಟ್ಟಿದಾನೆ ವಾರದಲ್ಲಿ ಮದುವೆ ಆಗ್ತಾನಂತೆ ನಾವೇನ್ ಕೈಗೆ ಬಳೆ ತೊಟ್ಕೊಂಡು ಕಡಲೆಪುರಿ ತಿಂತಿರ್ತೀವ ಉತ್ಕಟವಾದ ಪ್ರೀತಿ ನಮ್ಮನ್ನೆಲ್ಲ ಹಳಿಬೇಕು ಅನ್ನೋ ಹಠ ಏನ್ ಬೇಕಾದರೂ ಮಾಡ್ತತೆ ಹೆದರ್ತಿದೀರ ಬಾಬಾ ಸಣ್ಣದಾಗಿ ಆತಂಕ ಶುರುವಾಗಿದೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡೋ ಮನೆ ವಿಷಯ ಪೊಲೀಸ್ ಸ್ಟೇಷನ್ ವರೆಗೂ ಹೋಗೋದು ಬೇಡ ಕಣೋ ಹೆದರಬೇಡಿ ಬಾಬಾ ಮದುವೆಗೆ ಖುಷಿ ಒಪ್ಪಬೇಕು ಅವಳು ಒಪ್ಪಲ್ಲ ಮದುವೆ ನಡೆಯಲ್ಲ ಭಯ ಇರೋದು ಮದುವೆ ಆಗುತ್ತೆ ಅಂತಲ್ಲ ಆಗಲ್ಲ ಅಂತ ಗೊತ್ತಾಗಿ ದ್ವೇಷ ಸಾಧಿಸ್ಬಿಟ್ರೆ ಏನು ಹೇಳ್ತಿದೀರಾ ಬಾಬಾ ಸಾವಿರಾರು ಪ್ರಕರಣಗಳು ಆಸಿಡ್ ಕೊಲೆದು ಅಂದ್ಕೊಂಡಿದ್ದ ಆಗಲಿಲ್ಲ ಅಂತ ವ್ಯತಿರಿಕ್ತವಾಗಿ ನಡ್ಕೊಂಡ್ಬಿಟ್ರೆ ಇರೋಳು ಒಬ್ಬಳು ಮಗಳು ಅವಳನ್ನ ಕುರೂಪಿಯಾಗಿಯೋ ಚೂರ್ ಚೂರಾದ ಮಾಂಸದ ಮೂರ್ತಿಯಾಗಿಯೋ ನೋಡೋದು ನನ್ನ ಕೈಲಿ ಆಗಲ್ಲ ಇಪ್ಪತ್ನಾಲ್ಕು ಗಂಟೆ ಸರ್ಪಗಾವಲು ಸಾಧ್ಯ ಇಲ್ಲ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಒಂದು ವಾರ ಸೌತ್ ಇಂಡಿಯಾ ಟೂರ್ಗೆ ಹೊರಟೋಗೋಣ ವಾ ಅಥವಾ ಚಿಕ್ಕಮಗಳೂರಿನಲ್ಲಿ ಅನಂತರಾಮ್ ಅವರ ಮನೆಗೆ ಹೊರಟೋಗೋಣ ವಾ ಸಂಬಂಧ ಕಡಿತು ಆದ್ರೆ ಸ್ನೇಹ ಉಳಿದಿದೆ ಅಂತ ಅವನು ಅಂತಾನೆ ಆದ್ರೆ ಅಲ್ಲಿ ಹೋಗಕ್ಕೆ ನಮಗೆ ಮುಖ ಇರಬೇಕಲ್ಲ ಈಗೇನು ಮಾಡೋದು ಮಗಳ ಬದುಕೊಂದು ದಾರಿ ಆಗಬೇಕು ಸೂರಜ್ ಅವಳ ಸಂಬಂಧ ಸುಧಾರಿಸೋ ಭರವಸೆನೇ ಇಲ್ಲ ಧ್ರುವನ್ ಜೊತೆನೇ ಖುಷಿ ಮದುವೆ ಯಾಕೆ ಮಾಡಬಾರ್ದು ಅದಕ್ಕೆ ಹೇಳೋದು ಮಾಡಬಾರ್ದು ಮಾಡಿದ್ರೆ ಆಗಬಾರ್ದು ಆಗುತ್ತೆ ಅಂತ ನಾನೇನ್ ಮಾಡ್ದೆ ಏನು ಮಾಡಿಲ್ಲ ಕಣೆ ನೀನು ಧ್ರುವನ್ ಜೊತೆ ಸೇರ್ಕೊಂಡು ಅವನ ತಾಳಕ್ಕೆ ತಕ್ಕಂತೆ ಕುಣಿದೆ ಇನ್ನೊಬ್ಬರ ಸಂಸಾರ ಒಡೆಯಕ್ಕೋದ್ರೆ ನಮ್ಮ ಸಂಸಾರ ಹಾಳಾಗುತ್ತೆ ತಿಳ್ಕೋ ಅವಳೆಲ್ಲ ಒಡೆದ್ಲಕ್ಕ ಅದಾಗ್ಲೇ ಒಡೆದು ಚೂರಾಗಿತ್ತು ಚೂರಾಗಿದ್ದ ಕನ್ನಡಿಲಿ ಧ್ರುವನ ಪ್ರತಿಬಿಂಬ ಕಾಣಲಿ ಅಂತ ಅವಳು ಒದ್ದಾಡ್ತಿದ್ಲು ಅಷ್ಟೇ ಈ ನಿನ್ನ ಒಕ್ಕಲು ಬುದ್ಧಿಗೆ ಕಣೆ ಗಿರಿ ನಿನ್ನ ದೂರ ಇಟ್ಟಿದ್ದು ಅವ್ನು ನಿನ್ಗನ್ಬೇಕಾರೆ ನಾನು
ತುಂಬಾ ನೊಂದ್ಕೊತಾ ಇದೆ. ಹೀಗೆ ಅನ್ಸ್ತಾ ಇದೆ ಅವ ನಿನ್ನ ಸರಿಯಾಗಿ ಇಟ್ಟಿದ್ದ ಅಂತ. ನಾನು ಇಲ್ಲಿರೋದು ಇಷ್ಟ ಇಲ್ಲ ಅಂದ್ರೆ ಹೇಳ್ಬಿಡಕ್ಕ, ಹೊರಟೋಗ್ತೀವಿ. ಈ ತರ ಆಡ್ಕೋಬೇಡ. ಹಾಗಲ್ಲ ಕಣೆ, ಮಗನ ವಿಷಯದಲ್ಲಿ ನಾನು ನೊಂದಿದ್ದೀನಿ. ನೀವೆಲ್ಲ ಸೇರಿ ನನಗೆ ಸಾಂತ್ವನ ಹೇಳಬೇಕು. ಅದು ಬಿಟ್ಟು ಎಲ್ಲರೂ ಅವನಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಲ್ಲ. ಅಕ್ಕ ಯೋಚನೆ ಮಾಡು, ನೀನು ಬೇಡ ಬೇಡ ಅಂದು ಧ್ರುವನ ಮನಸು ರೊಚ್ಚಿಗೆದ್ದು ಆ ಹುಡುಗಿನ ಮದುವೆ ಮಾಡ್ಕೊಂಡು ಈ ಮನೆಗೆ ಕರ್ಕೊಂಡೇ ಬಂದ್ಬಿಟ್ರೆ ಆಗೇನ್ ಮಾಡ್ತೀಯಾ? ಅವನಿಗಾಗಲೇ ನಿರ್ಧಾರ ಮಾಡಿದ್ದಾಗಿದೆ. ಹಾರೋ ಹಕ್ಕಿನ ಹಿಡಿದಿಡೋಕೆ ಪ್ರಯತ್ನ ಪಟ್ಟಷ್ಟು ರೆಕ್ಕೆ ಜೋರಾಗಿ ಬಡಿಯುತ್ತೆ. ಬದಲಿಗೆ ಸ್ವತಂತ್ರವಾಗಿ ಹಾರೋಕೆ ಬಿಟ್ಟು ಸಂಜೆ ಹೊತ್ತಿಗೆ ಗೂಡು ಸೇರ್ಕೊಳ್ಳೋ ಹಾಗೆ ಮಾಡ್ಕೊಳ್ಳೋದು ಉತ್ತಮ. ನಿಮ್ದೇ ನಿಮ್ಗೆ ಆಗೋಗದೆ, ನನ್ನ ಬಗ್ಗೆ ಯಾರಿಗೂ ಯೋಚನೆ ಇಲ್ಲ. ಒಂದ್ಕಿತನಾರು ನಮ್ಮ ಮಾವಂತ ಫೋನ್ ಮಾಡಿ ಮಾತಾಡಿದ್ರ, ಏನೋ ತಪ್ಪಾಗೋಗದೆ, ಮದ್ವೆ ಬ್ಯಾಡ ಅನ್ಬೇಡಿ, ಈ ಹುಡುಗಿನ ಒಪ್ಕೊಳ್ಳಿ ಅಂತ ಮಾತಾಡಿದೀನಿ ಕಣೆ. ಚಂದ್ರಿ ಒಪ್ಕೊಂಡಿದ್ದಾರೆ, ಎಲ್ಲ ಬಿಡಿಸಿ ಹೇಳಿದ್ದೀನಿ. ಅನ್ಕೊಂಡಿ ಡೇಟ್ಗೆನೆ ನಿನಗೂ ಮತ್ತೆ ಮಾದೇಶನ್ಗೂ ಮದುವೆ. ಸಂತೋಷನಾ? ನೋಡಿದ್ರ ಕೊನೆಗೂ ನನಗೆ ನಮ್ಮ ಅಣ್ಣನೇ ಸಪೋರ್ಟ್ ಮಾಡಿದ್ದು. ಏನ್ ಹೇಳೊಪ್ಪಿಸ್ದೆ? ಏನೋ ಒಂದು ಹೇಳಿ ಒಪ್ಪಿಸ್ದೆ. ಅದೆಲ್ಲ ಯಾಕೀಗ? ಅಷ್ಟು ಸುಲಭವಾಗಿ ಒಪ್ಪ ಮನುಷ್ಯ ಅಲ್ಲ ಅವರು. ಏನ್ ಮತ್ಲತ್ ಮಾಡ್ದೆ ಅಕ್ಕ? ಏನಕ್ಕ ನೀನು, ನಿಂತೋಗಿದ್ ಮದ್ವೆ ಮತ್ತೆ ನಡೀತಾ ಇದೆಯಲ್ಲ ಅಂತ ಸಂತೋಷ ಪಡೋದ್ ಬಿಟ್ಟು ಸುಮ್ನೆ ಏನೋ ಕೆದಕ್ತಾ ಇದೆಯಲ್ಲ. ಅದನ್ನ ಹೇಳ್ ಚಿಕ್ಕಿ. ಇದ್ರಲ್ಲಿ ನಿನ್ ಸ್ವಾರ್ಥ ಏನಿದೆ? ಏನಮ್ಮ ಸ್ವಾರ್ಥ? ಇತ್ತೀಚೆಗೆ ಯಾವಾಗ ನೋಡು ನನ್ ಮೇಲೆ ಅನುಮಾನ ಪಡ್ತಾನೆ ಇರ್ತೀಯ? ಇತ್ತೀಚೆಗೆ ನಿನ್ ವರ್ತನೆ ಹಾಗೆ ಇದೆ ಕಣೋ. ಈ ಮನೇಲಿ ನಾನು ಇರೋದು ನಿನ್ಗೆ ಇಷ್ಟ ಇಲ್ವಾ ಅಮ್ಮ? ಹೇಳ್ಬಿಡು. ಹೋಗ್ತೀಯಾ? ಬರೋಳು ಮುಖ್ಯ. ಇಷ್ಟು ವರ್ಷ ನಿನ್ ಜೊತೆ ಉಳಿತಾಳಲ್ಲ. ನೋಡಮ್ಮ, ನಾನು ಯಾವುದೇ ರೀತಿ ತಪ್ಪು ಮಾಡ್ತಾ ಇಲ್ಲ. ಪ್ರೀತಿಸ್ದವಳನ್ನ ಮದುವೆ ಆಗ್ಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ಹಾಗಂತ ನಿಮ್ ಯಾರನ್ನು ಕಡೆಗಣಿಸ್ತಾ ಇಲ್ಲ. ಅಡ್ಡಿ ಪಡಿಸಿದ್ರೆ ಕಡೆಗಣಿಸ್ಬೇಕಾಗುತ್ತೆ. ಅದಕ್ಕೆ ದಯವಿಟ್ಟು ಅವಕಾಶ ಕೊಡಬೇಡಿ. ಮನೇಲಿ ಯಾರು ಇಲ್ವಾ? ಇದ್ದಾರೆ, ಒಳಗಡೆ ಇದ್ದಾರೆ. ನೀವು ನನ್ನ ಮೇಲೆ ಬೇಜಾರು ಮಾಡ್ಕೊಂಡಿದ್ದೀರಂತೆ. ಖುಷಿನ ನಾನು ಮನೆಯೊಳಗಡೆ ಸೇರಿಸ್ಕೊಂಡಿದ್ದಕ್ಕೆ. ಅದೆಲ್ಲ ಆ ಕ್ಷಣಕ್ಕೆ ಬೇಜಾರು ಬಿಡಿ. ಹದಿನೇಳು ವರ್ಷದಿಂದ ಎದುರು ಬದ್ರಿಗಿದ್ದೀವಿ. ಒಂದು ಜಗಳ ಆಗಲಿ, ಭಿನ್ನಾಭಿಪ್ರಾಯ ಆಗಲಿ, ಯಾವತ್ತೂ ನಮ್ಮಲ್ಲಿ ಬಂದಿರಲಿಲ್ಲ. ಈಗಲೂ ಅಂಥ ಬೇಸರ ಏನೂ ಇಲ್ಲ ನನಗೆ. ಸೌಜನ್ಯಕ್ಕೆ ಆ ರೀತಿ ಹೇಳ್ಬೋದು. ಆದರೆ ಇರಲಿ ಬಿಡಿ ರುಕ್ಮಿಣಿ, ಏನು ಮಾಡೋಕ್ಕಾಗತ್ತೆ? ಧ್ರುವ ಬಂದಿದ್ನ? ನಿಜವಾಗ್ಲೂ ಇವನು ನಾನು ಹೆತ್ತ ಮಗನ ಅಂತ ನನಗೆ ಅಪನಂಬಿಕೆ ಶುರುವಾಗ್ಬಿಟ್ಟಿದೆ. ಯಾಕೆ?
ಏನೇನೋ ಹೇಳ್ತಾನೆ, ಇದ್ದಕ್ಕಿದ್ದಾಗೆ ಏನೇನೋ ಮಾಡಕ್ ಶುರು ಮಾಡ್ಬಿಡ್ತಾನೆ. ಇವನ್ ಯಾಕಾದ್ರೂ ಅಮೆರಿಕಾದಿಂದ ಬಂದು ಅಂತ ಅನ್ಸ್ಬಿಟ್ಟಿದೆ. ಚಂದ್ರಿ ಮದುವೆ ಒಂದ್ ಮುಗಿದ್ಬಿಟ್ರೆ ಸಾಕಪ್ಪ ಅನ್ಸ್ಬಿಟ್ಟಿದೆ. ಏನಂತ ಬಂದವನು? ಇನ್ನೊಂದ್ ವಾರದಲ್ಲಿ ಖುಷಿನ ಮದುವೆ ಮಾಡ್ಕೊಳ್ತೀನಿ ಅಂತ. ಎಂತದೆ, ಏನಾದ್ರೂ ತಂದಿಡ್ತಾನೆ. ಎಷ್ಟು ಧೈರ್ಯ ಅವನಿಗೆ! ಅದು ಹೆಣ್ಣಿನ ಮನೆಗೆ ಬಂದು ತಂದೆ ತಾಯಿ ಎದುರಿಗೆ ನನಗೆ ಸಾಕಾಗೋಗಿದೆ ಕೌಸಲ್ಯ. ನನ್ನ ಮಗನ ನಡವಳಿಕೆಗೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಕೌಸಲ್ಯ, ನನಗೊಂದು ಸಹಾಯ ಮಾಡ್ತೀರಾ? ಹೇಳಿ. ಹೀಗೆ ಹೇಳ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ. ಚಂದ್ರಿ ಮದುವೆಗೆ ಇವತ್ತಿಗಿನ್ನ 15 ದಿನ ಬಾಕಿ ಇದೆ. ಮದುವೆ ಮುಗಿದು ಮಾರನೇ ದಿನಕ್ಕೆ ಅಮೆರಿಕಾಗೆ ಟಿಕೆಟ್ ಬುಕ್ ಮಾಡಿಸ್ಬಿಡ್ತೀನಿ. ಅಲ್ಲಿವರೆಗೂ ನೀವು ಖುಷಿನ ಕರ್ಕೊಂಡು ಯಾವುದಾದ್ರೂ ಊರಿಗೆ ಹೋಗ್ತೀರಾ? ಏನಪ್ಪ ಇವಳು, ಮಗನ ಅಂಕೆಯಲ್ಲಿ ಇಟ್ಕೊಳಕ್ಕಾಗ್ದೆ ನಮ್ಮನ್ನ ಸಾಕಾಗ್ತಿದ್ದಾಳೆ ಅಂತ ಅಂದ್ಕೋಬೇಡಿ. ನಾನು ಏನ್ ಮಾಡ್ಬೇಕೋ ಗೊತ್ತಾಗ್ತಿಲ್ಲ. ನೋಡಿ, ಈ ಸಲ ಅವನು ಅಮೆರಿಕಾಗೆ ಹೋದ್ರೆ ಇನ್ ನಾಲ್ಕು ವರ್ಷ ಈ ಕಡೆ ತಲೆ ಹಾಕ್ಬಾರ್ದು. ಆಗ ನಾನು ವ್ಯವಸ್ಥೆ ಮಾಡ್ತೀನಿ. ನಮ್ಮ ಮಗಳ ಮದುವೆ ಸಂಪೂರ್ಣವಾಗಿ ಮುರಿದು ಬಿದ್ದ ಹಾಗೆ ರುಕ್ಮಿಣಿ, ಸದ್ಯದಲ್ಲೇ ಡೈವೋರ್ಸ್ ಆಗತ್ತೆ. ಅದಾದ್ಮೇಲೆ ಅವಳ ಬದುಕನ್ನ ರೂಪಿಸ್ಬೇಕು. ತಂದೆ ತಾಯಿಯಾಗಿ ನಾವಿರ್ತೀವಿ, ಆದ್ರೆ ಕೊನೆವರೆಗೂ ಇರಕ್ಕಾಗತ್ತ? ಅದು ಅಲ್ಲದೆ ಅವಳಿಗೂ ಒಂದು ವೈಯಕ್ತಿಕ ಬದುಕು, ಸಂಸಾರ ಅನ್ನೋದು ಬೇಕಲ್ವಾ? ಬೇರೆ ಯಾರಾದ್ರೂ ಹುಡುಗನ್ನ ಹುಡುಕಿ ಮದುವೆ ಮಾಡಲೇಬೇಕು. ಯಾವುದೋ ಹುಡುಗನ ಹುಡುಕಿ ಅವನು ಸರಿ ಹೋಗದೆ ಮತ್ತೆ ಅವಳ ಬದುಕು ಅತಂತ್ರ ಆಗೋದಕ್ಕಿಂತ ಅವಳನ್ನ ತುಂಬಾ ಪ್ರೀತಿಸ್ತಾ ಇರೋ, ಅವಳ ಪರಿಸ್ಥಿತಿ ಬಗ್ಗೆ ಕನಿಕರ ಇರೋ, ಎಲ್ಲಕ್ಕಿಂತ ಮುಖ್ಯವಾಗಿ ಒಳ್ಳೆ ಗುಣ ಇರೋ ಧ್ರುವನೇ ಖುಷಿ ಮದುವೆ ಮಾಡ್ಕೊಳ್ಳಿ ಅಂತ ಅನ್ನಿಸ್ತಾ ಇದೆ. ಏನ್ ಹೇಗೆ ಮಾತಾಡ್ತಿದ್ದೀರಾ? ಯಾಕೆ ತಪ್ಪ? ಮಗ ತಪ್ಪು ದಾರಿ ಹಿಡಿತಿದ್ದಾನೆ. ಸಹಾಯ ಮಾಡಿ ಅಂತ ನಾನು ನಿಮ್ಮನ್ನು ಕೇಳಿದ್ರೆ ನೀವು ಅವನ ಪರವಾಗಿ ಮಾತಾಡ್ತಾ ಇದ್ದೀರಲ್ಲ. ಇದ್ರಲ್ಲಿ ತಪ್ಪೇನಿದೆ ರುಕ್ಮಿಣಿ? ಅವನು ಖುಷಿನ ಇಷ್ಟಪಡ್ತಿದ್ದಾನೆ, ಮದುವೆ ಆಗ್ತೀನಿ ಅಂತ ಇದ್ದಾನೆ. ಆಗ್ಲಿ ಹಿಂದೆ ಆದ್ರೆ ಖುಷಿಗಿದು ಎರಡನೇ ಮದುವೆ.
ಅದಕ್ಕೆ ಏನದಕ್ಕೆ ಏನು ಗೊತ್ತಿಲ್ಲದಿರೋ ರೀತಿ ಮಾತಾಡ್ತಾ ಇದ್ದೀರಲ್ಲ ಕೌಸಲ್ಯ, ನಿಮಗೂ ಒಬ್ಬ ಮಗ ಇತ್ತು, ಅವನು ಮದುವೆ ಆಗಿರೋನ್ ಇಷ್ಟಪಟ್ಟಿದ್ರೆ ನೀವು ಅವನು ಮದುವೆ ಮಾಡ್ತಾ ಇದ್ರಾ ಇಲ್ಲ ಅಲ್ವಾ? ನಿಮ್ಮ ಮಗಳ ಜೀವನ ಸರಿ ಹೋಗ್ಲಿ ಅಂತ ನನ್ನ ಮಗನ ಜೀವನ ಹಾಳು ಮಾಡೋದು ತಪ್ಪಲ್ವಾ? ಅವನ ಬದುಕು ಹಾಳಾಗ್ಲಿ ಅಂತ ನಾನು ಹೇಳ್ತಾ ಇಲ್ಲ ರುಕ್ಮಿಣಿ, ಇಷ್ಟಪಟ್ಟಿರೋ ಹುಡುಗಿನ ಅವನ ಮದುವೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಖುಷಿ ತಾಯಿಯಾಗಿ ಈ ಮದುವೆಗೆ ನನಗೆ ಒಪ್ಪಿಗೆ ಇದೆ, ನಿಕ್ಕಿದ್ದು ಅವನಿಗೆ ಬಿಟ್ಟಿದ್ದು. ಈ ಮದುವೆ ಸಾಧ್ಯ ಇಲ್ಲ ಅಂತ ನೀವು ಹೇಳಬೇಕಾಗಿತ್ತು. ಮಗಳ ಬದುಕು ಸೆಟ್ಲ್ ಆಗೋದು ಮುಖ್ಯ ಅಲ್ವಾ ರುಕ್ಮಿಣಿ? ನೀವಿಷ್ಟೊಂದು ಸ್ವಾರ್ಥಿ ಆಗ್ತೀರಾ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಈಗಲೂ ನಿಮ್ಮ ಮಗ ಬೇಡ ಅಂದ್ರೆ ಈ ಮದುವೆ ಬೇಡ ಬಿಡಿ. ಈ ಮದುವೆಗೆ ನಿಮ್ಮ ಒಪ್ಪಿಗೆ ಇದೆ ಅಂತ ಅವನು ಗೊತ್ತಾದ್ರೆ ಸುಮ್ಮನಿರ್ತಾನ, ಓಡ್ ಬಂದು ತಾಳಿ ಕಟ್ತಾನೆ. ನೀವು ನಿಮ್ಮ ಮಗನ ತಡೀರಿ, ನೀವು ನಿಮ್ಮ ಮಗನ್ನ ಅವನಿಂದ ದೂರ ಇಡಿ. ನೀವೇ ನಿಮ್ಮ ಮಗನ ಅಮೆರಿಕಾ ಕಳಿಸ್ಬಿಡಿ. ಅವನು ಹೋಗ್ತಾ ಇಲ್ಲ. ನಾನು ನನ್ನ ಮಗಳನ್ನ ಎಲ್ಲಿಗೂ ಕಳಿಸೋದಿಲ್ಲ. ಅಂದ್ರೆ ಈ ಮದುವೆ ನಡೀಲೇಬೇಕು ಅಂತ ನೀವು ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ದೀರಾ? ಮದುವೆ ನಂತರನೂ ನನ್ನ ಮಗಳ ಹಿಂದೆ ನಿಮ್ಮ ಮಗ ಸುತ್ತಾ ಇದ್ದ ಅನ್ನೋದು ಗೊತ್ತಾಗಿದೆ. ಸೂರಜ್ ಅವಳನ್ನ ಬಿಟ್ಬಿಟ್ಟು ಹೋಗಿದ್ದು. ಅವನಿಂದ ಹಾಳಾಗಿರೋ ಬದುಕು ಅವನಿಂದಲೇ ಸರಿ ಹೋಗ್ಲಿ ಬಿಡಿ. ಯಾವುದೇ ಕಾರಣಕ್ಕೂ ಈ ಮದುವೆ ನಡೆಯೋಕೆ ನಾನು ಬಿಡೋದಿಲ್ಲ. ಯಾವುದೇ ಕಾರಣಕ್ಕೂ ಈ ಮದುವೆ ತಪ್ಪಬಾರದು ಅಂತ ನಾನು ದೇವರಲ್ಲಿ ಹರಕೆ ಹೊತ್ಕೊಂಡಿದ್ದೀನಿ. ಅಕ್ಕ ತುಂಬಾ ಬೇಜಾರು ಮಾಡ್ಕೊಂಡಿದ್ದಾರೆ ಧ್ರುವ. ಗೊತ್ತು ಚಿಕ್ಕಿ, ನಾನು ಯಾವತ್ತೂ ಅವ್ರ ಹತ್ರ ಈ ಥರ ಎಲ್ಲ ಮಾತಾಡಿರಲಿಲ್ಲ. ನೀನು ಒರಟಾಗಿರೋದಂತೂ ಹೌದು. ನಿಜ, ಈಗ ನಾನು ಏನು ಮಾಡೋಕ್ಕಾಗುತ್ತೆ? ನಾನು ಸಾಫ್ಟ್ ಆಗಿದ್ರೆ ಅವರು ನನ್ನ ಮದುವೆನ ಖುಷಿ ಜೊತೆ ಮಾಡಿಸಲ್ಲ. ಇಷ್ಟಪಟ್ಟಿದ್ದೆ ಎಲ್ಲ ಸರಿ, ಆದರೂ ಒಂದ್ಸಲ ಯೋಚನೆ ಮಾಡಿದ್ರುವ, ಜೀವನದಲ್ಲಿ ಮದುವೆ ಅಂತ ಆಗೋದು ಒಂದೇ ಸಲ. ಇರೋನೊಬ್ಬ ಮಗ, ಮದುವೆ ಆಗಿರೋಳ್ನ ಯಾಕೆ ಆಗ್ತೀಯ? ಬೇರೆ ಅವಳನ್ನಾಗ್ಬಿಡು. ಇದೇನು ಚಿಕ್ಕಮ್ಮ ಹೀಗೆಲ್ಲ ಮಾತಾಡ್ತಾ ಇದ್ದಾರೆ ಅಂತ ಯೋಚನೆ ಮಾಡ್ತಾ ಇದೆಯಾ? ಮದುವೆ ಆದ ನಂತರದ ಬದುಕನ್ನ ನೆನೆಸ್ಕೊಂಡ್ರೆ ಭಯ ಆಗುತ್ತೆ ಕಣ. ನಿನ್ನ ತಾಯಿ ಮನಸ್ಸಲ್ಲಿ ಕೂತಿರುತ್ತಾ ಎಲ್ಲರ ಮಾತನ್ನು ನಿರ್ಲಕ್ಷ್ಯ ಮಾಡಿ ಇವ್ರು ಮದುವೆ ಮಾಡ್ಕೊಂಡ ಅಂತ? ಆ ಕೋಪನ ಅವ್ರ ಖುಷಿ ಮೇಲೆ ತೀರಿಸ್ಕೊಳ್ಳೋದು, ಆಗ ನಿನಗೆ ಕೋಪ ಬರೋದು, ನೀನು ಅಮ್ಮನ ಮೇಲೆ ರೇಗೋದು, ಮನೆಯಲ್ಲಿ ಯಾವಾಗಲೂ ಬೇಡವಾದ ವಾತಾವರಣ, ಒಂದೇ ಮನೆಯಲ್ಲಿ ಇದ್ಕೊಂಡು ಪರಸ್ಪರ ಮುಖ ನೋಡದೇ ಇರೋದು, ಒಬ್ರಿಗೊಬ್ಬರು ಮಾತಾಡದೇ ಇರೋವಂಥ ಸನ್ನಿವೇಶ, ಇದರಿಂದ ನೀನು ಬೇಸತ್ತು ಬೇರೆ ಹೋಗೋ ನಿರ್ಧಾರ ಮಾಡೋದು, ತಾಯಿಯಿಂದ ಮಗನ ದೂರ ಮಾಡಿದ್ಲಲ್ಲ ಅಂತ ಖುಷಿ ಮೇಲೆ ಅಪವಾದ, ಯಾಕೆ ಬೇಕೋ ಇದೆಲ್ಲ. ಚಿಕ್ಕಿ, ಅಮ್ಮನಿಗೂ ಖುಷಿ ಕಂಡ್ರೆ ತುಂಬ ಇಷ್ಟನೇ ಇತ್ತು, ಆದರೆ ಈಗಿಲ್ಲ. ಮದುವೆ ಆಗ್ಬಿಟ್ಟಿದ್ದಾಳೆ ಅನ್ನೋ ಒಂದು ಕಾರಣದಿಂದ ಅಮ್ಮ ಈ ಥರ ಆಡ್ತಾ ಇದ್ದಾರೆ. ಹೋಗ್ತಾ ಹೋಗ್ತಾ ಹೊಂದ್ಕೊಂತಾರೆ. ಹೊಂದ್ಕೊಳ್ದೆ ಹೋದ್ರೆ ಖುಷಿನೇ ಅಮ್ಮನ ಜೊತೆ ಹೊಂದ್ಕೊಂತಾಳೆ, ಆ ನಂಬಿಕೆ ನನಗಿದೆ ಚಿಕ್ಕಿ. ಪ್ರೀತಿ ಕುರುಡು ಅಂತಾರೆ, ಅಲ್ಲ, ಪ್ರೀತಿಸೋರು ಕುರುಡು ಕಿವುಡು ಎರಡು. ಇನ್ನಿನ್ಗೆ ಹೇಳೋಕ್ಕಾಗಲ್ಲ ಬಿಡಪ್ಪ. ಸರಿ, ನೀನೇನು ಅಂದ್ಕೊಂಡಿದ್ಯಾ ಹೇಳು. ಚಂದ್ರಿ ಮದುವೆ ದಿನನೇ ನಂದು ಅವಳದು ಮದುವೆ. ಹುಡುಗಾಟ ನೀನು?
ಇಲ್ಲ ನಿಜ ಚಂದ್ರಿಯವ್ರ ಮಾವನ್ಗಳು ಒಪ್ಪಿಸಿದ್ದೀನಿ ಚಿಕ್ಕಿ ಒಂದೇ ಮಂಟಪದಲ್ಲಿ ಎರಡು ಮದುವೆ ಖುಷಿ ಮನೆಯಲ್ಲಿರೋ ಪರಿಸ್ಥಿತಿಗೆ ಮದುವೆ ಮುಂದಕ್ಕೆ ಹಾಕಕ್ಕಾಗಲ್ಲ ಚಿಕ್ಕಿ ಏನೋಪ್ಪ ನಿನ್ನ ಧೈರ್ಯ ಚಿಕ್ಕಿ ನಿನ್ನಿಂದ ಒಂದು ಹೆಲ್ಪ್ ಆಗಬೇಕು ಏನು ಮದುವೆಗೆ ಬೇಕಾಗಿರುವಂಥ ವಸ್ತುಗಳು ಖುಷಿಯವ್ರ ತಂದೆ ತಾಯಿನ ಮದುವೆ ಕರ್ಕೊಂಡ್ಬರೋ ಜವಾಬ್ದಾರಿ ನಿಮ್ಮದು